ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕಿ ಸಾಮಾನ್ಯವಾಗಿ ನಾವು ಬೆಂಡೆಕಾಯಿನ ಕಟ್ ಮಾಡಿದಾಗ ಒಂದು ಲೋಳೆ ಅಂಶ ಇರುತ್ತೆ ಮತ್ತು ಅಂಟುತ್ತೆ ಅಲ್ವಾ ಆದರೆ ಈ ಬೆಂಡೆಕಾಯಲಿ ಆ ಥರ ಇಲ್ಲ ಇದು ಹಾಗೆ ನಾವು ಹುರಿಯದೇ ಇದನ್ನು ಅಡಿಗೆಗೆ ಬಳಸ್ಬೋದಂದರೆ ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಈ ಬೇರೆ ಬೆಂಡೆಕಾಯಿಯಷ್ಟು ಅಂಟೋದಿಲ್ಲ ಮತ್ತು ಒಂದು ಲೋಳೆ ಅಂಶ ಇಲ್ಲ ಇದರ ಬೀಜವನ್ನು ನನಗೆ ಮಂಗಳೂರಿನ ನಮ್ಮ ನೆಂಟರೊಬ್ಬರು ಕೊಟ್ಟಿದ್ರು ಸೊ ನನಗೆ ಹೋದ ವರ್ಷನೇ ಹಾಕಿದ್ರು ಸುಮಾರು ಬೆಂಡೆಕಾಯಿ ಸಿಕ್ಕಿತ್ತು ಈ ಸಲವೂ ಬೀಜ ಹಾಕಿದ್ದೆ ಗಿಡ ಬಂದಿತ್ತು ಅಷ್ಟೇ ಜಾಸ್ತಿ ಸಿಗೋದಿಲ್ಲ ಒಂದು ಹತ್ತು ಹನ್ನೆರಡು ಹೀಗೆ ಸಿಗ್ತದೆ ಸಾಕು ಒಂದು ಐದಾರು ಇದ್ರೂ ಒಂದು ಸಾಂಬಾರು ಆಗ್ತದೆ ಯಾಕಂದರೆ ಇದರಲ್ಲಿ ತಿರುಳು ಮಂದ ಇದೆ ಮತ್ತೆ ಒಂದೊಂದು ಬೆಂಡೆಕಾಯಿ ಸಾಮಾನ್ಯ ಮಾಮೂಲಿ ಬೆಂಡೆಕಾಯಿಗಿಂತ ದಪ್ಪ ಇರ್ತದೆ ಹಾಗಾಗಿ ಒಂದು ಐದಾರು ಇದ್ರೂ ಸಾಮಾನ್ಯದವರಿಗೆ ಒಂದು ಸಾಂಬಾರು ಆಗೋಗ್ತದೆ ಮತ್ತು ಇದನ್ನು ಹುರಿಯುವಂತಹ ಅವಶ್ಯಕತೆನೂ ಇಲ್ಲ ನಮ್ಮಲ್ಲಿ ಇದನ್ನು ಊರಿನ ಬೆಂಡೆಕಾಯಿ ಅಂತಾರೆ ಮತ್ತು ಬಿಳಿ ಬೆಂಡೆಕಾಯಿ ಅಂದರೆ ಇದು ವೈಟ್ ಆಗಿರ್ತದೆ ಸಾಮಾನ್ಯ ನಮ್ಮ ಇಲ್ಲಿ ಬೇರೆ ಕಡೆ ಸಿಗುವಂತಹ ಬೆಂಡೆಕಾಯಿ ಎಲ್ಲ ಹಸಿರು ಇರ್ತದೆ ಇದು ಬಿಳಿಯಾಗಿರ್ತದೆ ಬಿಳಿ ಮಿಶ್ರಿತವಾಗಿರ್ತದೆ ಬಿದ್ರೆ ಬೀಜನೂ ಅಷ್ಟೇ ತುಂಬ ಟೇಸ್ಟ್ ಇರ್ತದೆ ಬಂಗುಡೆ ಪುಳಿ ಮುಂಚಿ ಮತ್ತು ಭೂತಾಯಿ ಪುಳಿ ಮುಂಚಿ ಎಲ್ಲ ಕೇಳಿರ್ತೀರ ಆದರೆ ಬೆಂಡೆಕಾಯಿಯಲ್ಲೂ ಪುಳಿ ಮುಂಚಿ ಮಾಡ್ಬೋದು ಅಂತ ಅನ್ನೋದನ್ನು ಇವತ್ತು ನಾನು ತೋರಿಸ್ಕೊಡ್ತೀನಿ ಯಾಕಂದರೆ ಇದು ನಮ್ಮಳೆಲ್ಲ ಸಾಮಾನ್ಯವಾಗಿ ನಾವು ಕುಚಲಕ್ಕಿ ಊಟ ಮಾಡೋದು ಕುಚಿಲಕ್ಕಿಗೆ ಈ ಬೆಂಡೆಕಾಯಿದು ಪುಳಿ ಮುಂಚಿ ತುಂಬ ರುಚಿ ಅನ್ನಿಸ್ತದೆ ಮತ್ತೆ ಸಿಕ್ಕಿದ ಹತ್ತು ಹದಿನೈದಲ್ಲೇ ಒಂದು ಐದಾರು ಬೆಳಿತೋಗಿತ್ತು ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಓದೋಕ್ಕೆ ಒಂದು ಐದಾರು ಬ್ಯಾಡಿಗೆ ಮೆಣಸಿನಕಾಯಿ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಎಂಟು ಒಂಬತ್ತು ಮೆಂತೆ ತಗೊಂಡಿದ್ದೀನಿ ಆಮೇಲೆ ಕರಿಬೇವು ಒಂದು ಇದು ಮತ್ತು ಇದು ಸಾಂಬಾರು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತುರಿ ಒಂದು ಒಂದು ಸ್ವಲ್ಪ ಸಾಕು ಜಾಸ್ತಿ ಬೇಡ ಹುಣಸೆ ಹಣ್ಣು ಒಂದು ಹಣ್ಣು ಗಾತ್ರದಷ್ಟು ಈ ನಾನು ಕಾಯಿ ತುರಿಗೆ ಕರಿಬೇವು ಸೊಪ್ಪು ಮತ್ತು ಅರಿಶಿನ ಪುಡಿನೂ ಹಾಕಿ ಇಟ್ಕೊತೀನಿ ಇದನ್ನೆಲ್ಲ ಹುರಿಬೇಕು ಫಸ್ಟಿಗೆ ನಾನು ಬಾಣಲೆಯಲ್ಲಿ ಬಿಸಿ ಆದಮೇಲೆ ಸ್ವಲ್ಪ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರ್ಕೋತೀನಿ ಆಮೇಲೆ ಕೊತ್ತಂಬರಿ ಬೀಜ ಹಾಕ್ತೀನಿ ಕೊತ್ತಂಬರಿ ಬೀಜ ಮೇಲೆ ಚೆನ್ನಾಗಿ ಸ್ವಲ್ಪ ಹುರ್ಕೊಂಡ್ಮೇಲೆ ಜೀರಿಗೆ ಒಂದು ಅರ್ಧ ಚಮಚ ಸಾಕು ಜಾಸ್ತಿ ಬೇಡ ನಾವು ಸಾಮಾನ್ಯವಾಗಿ ಜೀರಿಗೆನ ಜಾಸ್ತಿ ಬಳಕೆ ಮಾಡ್ತೇವೆ ಆಮೇಲೆ ಸ್ವಲ್ಪ ಮೆಂತ್ಯ ಹಾಕಿ ಆಮೇಲೆ ಈ ಸಾಂಬಾರು ಈರುಳ್ಳಿ ಇದೆಯಲ್ಲ ಈ ಸಾಂಬಾರು ಈರುಳ್ಳಿ ಒಳ್ಳೆ ರುಚಿ ಕೊಡ್ತದೆ ಹಾಕಿದರೆ ಆ ಸಾಂಬಾರು ಈರುಳ್ಳಿನೂ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಹುರ್ ದಕ್ಷಿಣ ಕನ್ನಡ ಕಡೆ ಸಾಮಾನ್ಯವಾಗಿ ಎಲ್ಲನೂ ಮಸಾಲೆಗಳನ್ನು ಆ ತಕ್ಷಣದಲ್ಲೇ ಹುರಿದು ಸಾಂಬಾರು ಮಾಡುವಂಥದ್ದು ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ತುರಿದಿಟ್ಕೊಂಡಿರ್ತೀವಲ್ಲ ಕಾಯಿ ಮತ್ತು ಕರಿಬೇವು ಅರಶಿನ ಇದನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸೋದಂದ್ರೆ ಅದೊಂಥಲ ಒಳ್ಳೆ ಘಮ ಬರ್ತದೆ ಅಲ್ಲಿ ತನಕ ಅದನ್ನು ಹುರ್ಕೊಂಡು ಬಿಡಬೇಕು ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆ ಇಡ್ತಾಯಿದ್ದೀನಿ ಸಾರು ಮಾಡೋದಕ್ಕೆ ಒಂದು ಎರಡು ಚಮಚ ಕೊಬ್ಬರಿಯನ್ನೇ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಒಂದು ಐದಾರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದರೆ ಒಳ್ಳೆ ಘಮ ಬರ್ತದೆ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಈರುಳ್ಳಿನ ಉದ್ದು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದನ್ನು ಹಾಕ್ತೀನಿ ಈರುಳ್ಳಿ ಮೇಲೆ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ವ ಅಂದರೆ ನಾನು ಹುರಿದಿರೋದಿಲ್ಲ ಬೆಂಡೆಕಾಯಿನ ನಾನು ಮೊದಲೇ ಹುರಿದಿರೋದಿಲ್ಲ ಜಸ್ಟ್ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಈ ಈರುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ಹೆಚ್ಕೊಂಡಿರುವಂತಹ ಬೆಂಡೆಕಾಯಿಯನ್ನು ಈರುಳ್ಳಿಗೆ ಸೇರಿಸಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಇದೇನು ಜಾಸ್ತಿ ಲೋಳೆ ಬಿಡದ ಕಾರಣ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಾಗೇನೆ ನಾ ನೆನೆಸ್ಕೊಂಡಿರುವಂತಹ ಹುಣಸೆ ಹಣ್ಣು ಇರ್ತದಲ್ವ ಅದರ ರಸವನ್ನು ತೆಗೆದು ಇದಕ್ಕೆ ಸೇರಿಸ್ಕೋಬೇಕು ನಾನು ಟೊಮೆಟೊ ಹಾಕದ ಕಾರಣ ಹಣ್ಣನ್ನೇ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಹುಳಿಯಾಗಿ ಖಾರ ಖಾರವಾಗಿದ್ರೇ ಇದು ತುಂಬ ರುಚಿ ಅನಿಸೋದು ಈ ಸಾರು ಮೇಲಾಗಿ ನಾವು ಮಣ್ಣಿನ ಪಾತ್ರೆಯೂ ಉಪಯೋಗಿಸೋದ್ರಿಂದ ಆ ರುಚಿನೇ ಬೇರೆ ಕೊಡುತ್ತೆ ಯಾಕಂದರೆ ಮೊದಲನೇ ಕಾಲದಲ್ಲೆಲ್ಲ ಯಾವುದೇ ಈ ಆಗಲಿ ಅಲ್ಯೂಮಿನಿಯಂ ಪಾತ್ರೆ ಇರಲಿಲ್ಲ ಬರೀ ಮಣ್ಣಿನ ಪಾತ್ರೆಯಲ್ಲೇ ಊಟಕ್ಕಾಗಲಿ ಅಡುಗೆಗಾಗಲಿ ಎಲ್ಲದಕ್ಕೂ ಮಣ್ಣಿನ ಪಾತ್ರೆನೇ ಇದು ಚೆನ್ನಾಗಿ ಬೇಯ್ತದೆ ನೋಡೊಂದು ಐದು ನಿಮಿಷ ಈ ಥರ ಬೆಂದರೆ ಸಾಕು ಚೆನ್ನಾಗಿ ನಾವು ಮೊದಲೇ ಹುರಿದಿಟ್ಕೊಂಡಿರುವಂತಹ ಮಸಾಲೆಗಳನ್ನೆಲ್ಲ ಈ ಥರ ಸ್ವಲ್ಪ ಕುಡಿ ಮಾಡ್ಕೋಬೇಕು ಫಸ್ಟಿಗೆ ನೀರು ಹಾಕಿ ರುಬ್ಕೋಬಾರ್ದು ಫಸ್ಟ್ ನಂತರ ನೀರು ಸೇರಿಸಿ ನೈಸಾಗಿ ರುಬ್ಕೊಂಡು ಈ ಹುರಿದಿರುವಂತಹ ಬೆಂಡೆಕಾಯಿಗೆ ಮಸಾಲೆಯನ್ನು ಸೇರಿಸ್ಕೋಬೇಕು ಎಷ್ಟು ನೀರು ಹದಬೇಕು ಅಷ್ಟನ್ನು ಸೇರಿಸಿ ಜಾಸ್ತಿ ನೀರು ಮಾಡೋದು ಬೇಡ ಯಾಕಂದರೆ ಈ ಸಾರು ಸ್ವಲ್ಪ ಗಟ್ಟಿಗಿದ್ರೇ ಚೆಂದ ಆಲ್ರೆಡಿ ಬೆಂಡೆಕಾಯಿ ಬೆಂದಿರೋದ್ರಿಂದ ತುಂಬ ನೀರು ಸೇರಿಸೋದೇನು ಬೇಕಾಗಿಲ್ಲ ಸ್ವಲ್ಪ ನೀರು ಸೇರಿಸಿ ಕುದಿಯೋಕ್ಕೆ ಬಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನಂತರ ಒಂದು ಐದು ನಿಮಿಷ ಬೆಂದರೆ ಬೆಂಡೆಕಾಯಿ ಪುಳಿ ಮುಂಚಿ ರೆಡಿ ಇರುತ್ತೆ ಇದು ವೈಟ್ ರೈಸಿಗೂ ಚೆನ್ನಾಗಿರುತ್ತೆ ನಾನಿವತ್ತು ಮಾಡಿರೋದು ಕುಸಲಕ್ಕಿ ಗಂಜಿ ಮಾಡಿದ್ದೆ ಸ್ವಲ್ಪ ಸೆಕೆ ಇತ್ತು ಮಧ್ಯಾಹ್ನ ಹಾಗಾಗಿ ಕುಸಲಕ್ಕಿ ಗಂಜಿ ತನ್ನಗೆ ಚೆನ್ನಾಗಿರುತ್ತೆ ಆ ಗಂಜಿ ಜೊತೆ ಒಂದು ಉಪ್ಪಿನಕಾಯಿ ಒಂದು ಚಟ್ನಿ ಇದ್ರೆ ಆಹಾ ಸಖತ್ತಾಗಿರುತ್ತೆ ಇವತ್ತಿನ ವೀಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ವಿಡಿಯೋವನ್ನು ಶೇರ್ ಮಾಡಿ ಇದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ತೆ